ವೀಕ್ಷಕರೇ, ಋಷಭ ರಾಶಿಯನ ಪ್ಲವನಾಮ ಸಂವತ್ಸರ ಫಲಗಳನ್ನು ನೋಡೋಣ. ಈ ಪ್ಲವನಾಮ ಸಂವತ್ಸರದಲ್ಲಿ ಗ್ರಹಗತಿಗಳಲ್ಲಿ ನಿಮ್ಮ ಋಷಭ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯನ ಲಗ್ನ ಅಂತ ತಗೊಂಡು ಆ ಲಗ್ನದಲ್ಲಿ ರಾಹು ಮತ್ತೆ ಮಂಗಳ ಇರುವುದರಿಂದ ನಿಮಗೆ ದೂರದೇಶ ಯಾತ್ರೆ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಾಗಿ ಹುಷಾರಾಗಿರಬೇಕು. ಮತ್ತೆ ಋಷಭ ರಾಶಿ ಅಂದ್ರೇನೆ ಶುಕ್ರ, ಶುಕ್ರ ಅಂದ್ರೆ ಮನೆಯಲ್ಲಿರೋ ಹೆಣ್ಣು ಮಕ್ಕಳು, ಫೈನಾನ್ಸ್, ದುಡ್ಡು, ಹಣ ಕಾಸು ವ್ಯವಸ್ಥೆ ಅಂತ ಹೇಳ್ತೀವಿ. ಯಾರಿಗಾದರೂ ಹೋಗಿ ಅನಾಮತ್ತಾಗಿ ಹೋಗಿ ಸಿಗ್ನೇಚರ್ ಮಾಡೋದು ಮತ್ತೆ ಜಾಮೀನು ಹಾಕೋದು ಅದನ್ನ ಸ್ವಲ್ಪ ನೀವು ಹುಷಾರಾಗಿದ್ದು ಅಂತ ಒಂದು ವಿಷಯದಲ್ಲಿ ನೀವು ಪಾಲ್ಗೊಳ್ಬಾರ್ದು. ಮತ್ತೆ ಏಳನೇ ಮನೆಯಲ್ಲಿ ಕೇತು ಇದ್ರೆ ಕಳತ್ರ ಸ್ಥಾನ ಮತ್ತೆ ವ್ಯಾಪಾರ ವ್ಯವಹಾರ ಮಾಡುವಾಗ ಅದನ್ನ ನೀವು ಪಾರ್ಟ್ನರ್ಸ್ ಅಂತ ಹೇಳ್ತೀವಲ್ಲ ಆ ಸ್ಥಾನ, ಅದಕ್ಕೋಸ್ಕರ ನೀವು ಈ ವರ್ಷ ಬಿಸ್ನೆಸ್ ಅಗ್ರಿಮೆಂಟ್ಸ್ ಹಾಕುವಾಗ ಒಂದಕ್ಕೆ ಎರಡರಷ್ಟು ಪಾರು ನೀವು ಓದಿ ಆ ವಿಷಯವನ್ನು ಏನು ಅಂತ ತಿಳ್ಕೊಂಡು ಮುಖ್ಯವಾದ ನಿರ್ಣಯಗಳನ್ನು ತಗೋಬಹುದು. ನಿಮ್ಮ ರಾಶಿಗೆ ಪಂಚಮ ಸ್ಥಾನ ಅಂತ ಕರೆಯಲ್ಪಡುವಂತಹ ಕನ್ಯಾ ರಾಶಿಯ ಅಧಿಪತಿಯಾಗಿರುವಂತಹ ಬುಧ ನಿಮಗೆ ನಿಮ್ಮ ರಾಶಿಯನ ಹತ್ತನೇ ಮನೆಯಲ್ಲಿ ಸೂರ್ಯನ ಜೊತೆ ಇರುವುದರಿಂದ ಆದಿತ್ಯ ಬುಧ ಯೋಗವನ್ನು ಕೊಡ್ತಾನೆ. ಈ ಒಂದು ಕ್ರಮವನ್ನು ನೀವು ಪಾಲನೆ ಮಾಡಿದ್ರೆ ನಿಮಗೆ ನಿಮ್ಮ ಉದ್ಯೋಗ ವ್ಯಾಪಾರಗಳಲ್ಲಿ ಸಾಕಷ್ಟು ಅನುಕೂಲ ಬರುತ್ತೆ. ಮತ್ತೆ ರಾಜಕೀಯ ರಂಗದಲ್ಲಿರುವವರು ಸ್ವಲ್ಪ ಕಷ್ಟವನ್ನ ಮೊದಲನೇ ಭಾಗದಲ್ಲಿ ಅನುಭವಿಸ್ತೀರಾ, ಆದರೆ ಈ ವರ್ಷದ ಎರಡನೇ ಭಾಗದಲ್ಲಿ ಸಾಕಷ್ಟು ಉನ್ನತಿಯನ್ನು ನೀವು ಪಡೆಯುತ್ತೀರಾ. ಮತ್ತೆ ಈ ರಾಹುಕೇತುಗಳಿಗೆ ಬೇಕಾಗಿರುವಂತಹ ಶಾಂತಿ ಪರಿಹಾರಗಳು ಮಾಡ್ಕೋಬೇಕಾಗತ್ತೆ. ಈ ರಾಶಿಯನ್ನ ಒಂಬತ್ತನೇ ಸ್ಥಾನ ಅಂತ ಕರೆಯಲ್ಪಡುವಂತಹ ಭಾಗ್ಯಸ್ಥಾನದಲ್ಲಿ ಈ ಋಷಭ ರಾಶಿಗೆ ಮಿತ್ರನಾಗಿರುವಂತಹ ಶನೇಶ್ಚರ ಗುರುವೊಡನೆ ಇರುವುದರಿಂದ ನೀವು ಯಾವುದಾದ್ರೂ ಒಂದು ದತ್ತಾತ್ರೇಯ, ರಾಘವೇಂದ್ರ ಮತ್ತೆ ಯತಿಗಳಿಗೆ ಒಂದು ನಮಸ್ಕಾರ ಮಾಡಿ ಅವರಿಗೆ ಫಲದಕ್ಷಿಣೆಯನ್ನು ಕೊಡುವ ಮೂಲಕ ನಿಮಗೆ ಗುರುವಿನ ಅನುಗ್ರಹ ಮತ್ತೆ ಶನೀಶ್ಚರನ ಅನುಗ್ರಹ ನಿಮಗೆ ಸಾಕಷ್ಟು ವಿಧವದಲ್ಲಿ ನಿಮಗೆ ಅನುಕೂಲ ಮತ್ತೆ ಧರ್ಮವನ್ನು ಮಾಡುತ್ತೆ. ನೀವು ಶುಕ್ರನಿಗೆ ಅನುಗ್ರಹಕ್ಕೋಸ್ಕರ ಮುತ್ತೈದೆಯರಿಗೆ ಶುಕ್ರವಾರ ರಾಹುಕಾಲ ಪೂಜೆ ಆದಮೇಲೆ ತಾಂಬೂಲ ದಕ್ಷಿಣೆಯನ್ನು ಕೊಡುವುದು ನಿಮಗೆ ಸಾಕಷ್ಟು ಉತ್ತಮವನ್ನು ಕೊಡುತ್ತೆ. ಹಾಗೂ ಈ ವರ್ಷ ನೀವು ಬಟ್ಟೆ ಮತ್ತೆ ಸುಗಂಧ ದ್ರವ್ಯಗಳ ವ್ಯಾಪಾರ ಮಾಡುವುದರಿಂದ ನಿಮಗೆ ಸಾಕಷ್ಟು ಲಾಭವನ್ನು ನೀವು ಹೊಂದುತ್ತೀರಾ. ನಿಮಗೆ ಉಚಿತವಾದಂಥ ಸಂಖ್ಯೆ 6. ನಿಮಗೆ ಉನ್ನತವಾದ ಮಾಸಗಳು ಯಾವ್ಯಾವ ಮಾಸಪ್ಪ ಅಂತ ಅಂತ ನೋಡಿದ್ರೆ ಶ್ರಾವಣ ಭಾದ್ರಪದದ ಮಾಸಗಳಲ್ಲಿ ನಿಮಗೆ ಉನ್ನತಿಯಾಗಿರುವಂಥ ಫಲಗಳನ್ನು ನೀವು ಹೊಂದ್ಕೊಂತೀರಾ. ಮತ್ತೆ ನೀವು ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಅನುಕೂಲ ಫಲಗಳನ್ನ ಈ ಋಷಭ ರಾಶಿಯಲ್ಲಿರುವಂತ ನೀವು ಅನುಭವಿಸ್ತೀರಾ. ಭಗವಂತ ಕೃಪೆಗೆ ಪಾತ್ರರಾಗುತ್ತೀರಾ.